ಅಂಬೇಡ್ಕರ್ ವಿಚಾರ ಬಂದ ಬಿಜೆಪಿ ಸೇರಿದವರು ಹೇಳಿದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂದಾಗ ನಾನು ಇಲ್ಲೇ ಇರಲಿ ಯಾವುದೇ ಪಕ್ಷದಲ್ಲಿ ಇರಲಿ ಬಿಜೆಪಿಲೇ ಇರಲಿ ನನಗೆ ಅಂಬೇಡ್ಕರ್ ಮತ್ತೆ ಸಂವಿಧಾನ ಮುಖ್ಯ ಹೊರತು ಯಾವುದೇ ರಾಜಕೀಯ ಪಕ್ಷ ಅಧಿಕಾರ ಮುಖ್ಯ ಅಲ್ಲ. ನಾಪ್ಸ್ಕೋಲ್ ವಿಶ್ವನಾಥ್ ಪ್ರತಿ ಹೆಜ್ಜೆ ಜನ ಪ್ರತಿ ನಿಮಿಷಕ್ಕೂ ಕೂಡ ದಲಿತರ ಮೇಲೆ ದೌರ್ಜನ್ಯಗಳಾದ್ರೆ ಕಾಳಜಿ ವಹಿಸಿದ್ದೇನೆ, ಅಭಿಮಾನ ಚರ್ಚಿಸಿದ್ದೇನೆ, ಜನರ ಜೊತೆ ಸಾಮರಸ್ಯದಿಂದ ಬದುಕಬೇಕು ಸಮಾಜದಲ್ಲಿ ಅಂತಕ್ಕಂಥ ರೀತಿಯಲ್ಲಿ. ಅಂಬೇಡ್ಕರ್ ವಿಚಾರ ಬಂದ ಬಿಜೆಪಿ ಸೇರಿದವರು ಹೇಳಿದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂದಾಗ ನಾನು ಇಲ್ಲೇ ಇರಲಿ ಯಾವುದೇ ಪಕ್ಷದಲ್ಲಿ ಇರಲಿ ಬಿಜೆಪಿಲೇ ಇರಲಿ ನನಗೆ ಅಂಬೇಡ್ಕರ್ ಮತ್ತೆ ಸಂವಿಧಾನ ಮುಖ್ಯ ಹೊರತು ಯಾವುದೇ ರಾಜಕೀಯ ಪಕ್ಷ ಅಧಿಕಾರ ಮುಖ್ಯ ಅಲ್ಲ. ನಾಪ್ಸ್ಕೋಲ್ ವಿಶ್ವನಾಥ್ ಪ್ರತಿ ಹೆಜ್ಜೆ ಜನ ಪ್ರತಿ ನಿಮಿಷಕ್ಕೂ ಕೂಡ ದಲಿತರ ಮೇಲೆ ದೌರ್ಜನ್ಯಗಳಾದರೆ ಕಾಳಜಿ ವಹಿಸಿದ್ದೇನೆ, ಅಭಿಮಾನ ಚರ್ಚಿಸಿದ್ದೇನೆ, ಜನರ ಜೊತೆ ಸಾಮರಸ್ಯದಿಂದ ಬದುಕಬೇಕು ಸಮಾಜದಲ್ಲಿ ಅಂತಕ್ಕಂಥ ರೀತಿಯಲ್ಲಿ. ಅಂಬೇಡ್ಕರ್ ವಿಚಾರ ಬಂದ ಬಿಜೆಪಿ ಸೇರಿದವರು ಹೇಳಿದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂದಾಗ ನಾನು ಇಲ್ಲೇ ಇರಲಿ ಯಾವುದೇ ಪಕ್ಷದಲ್ಲಿ ಇರಲಿ ಬಿಜೆಪಿಲೇ ಇರಲಿ ನನಗೆ ಅಂಬೇಡ್ಕರ್ ಮತ್ತೆ ಸಂವಿಧಾನ ಮುಖ್ಯ ಹೊರತು ಯಾವುದೇ ರಾಜಕೀಯ ಪಕ್ಷ ಅಧಿಕಾರ ಮುಖ್ಯ ಅಲ್ಲ. ನಾಪ್ಸ್ಕೋಲ್ ವಿಶ್ವನಾಥ್ ಪ್ರತಿ ಹೆಜ್ಜೆ ಜನ ಪ್ರತಿ ನಿಮಿಷಕ್ಕೂ ಕೂಡ ದಲಿತರ ಮೇಲೆ ದೌರ್ಜನ್ಯಗಳಾದರೆ ಕಾಳಜಿ ವಹಿಸಿದ್ದೇನೆ, ಅಭಿಮಾನ ಚರ್ಚಿಸಿದ್ದೇನೆ, ಜನರ ಜೊತೆ ಸಾಮರಸ್ಯದಿಂದ ಬದುಕಬೇಕು ಸಮಾಜದಲ್ಲಿ ಅಂತಕ್ಕಂಥ ರೀತಿಯಲ್ಲಿ. ಅಂಬೇಡ್ಕರ್ ವಿಚಾರ ಬಂದ ಬಿಜೆಪಿ ಸೇರಿದವರು ಹೇಳಿದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂದಾಗ ನಾನು ಇಲ್ಲೇ ಇರಲಿ ಯಾವುದೇ ಪಕ್ಷದಲ್ಲಿ ಇರಲಿ ಬಿಜೆಪಿಲೇ ಇರಲಿ ನನಗೆ ಅಂಬೇಡ್ಕರ್ ಮತ್ತೆ ಸಂವಿಧಾನ ಮುಖ್ಯ ಹೊರತು ಯಾವುದೇ ರಾಜಕೀಯ ಪಕ್ಷ ಅಧಿಕಾರ ಮುಖ್ಯ ಅಲ್ಲ. ನಾಪ್ಸ್ಕೋಲ್ ವಿಶ್ವನಾಥ್ ಪ್ರತಿ ಹೆಜ್ಜೆ ಜನ ಪ್ರತಿ ನಿಮಿಷಕ್ಕೂ ಕೂಡ ದಲಿತರ ಮೇಲೆ ದೌರ್ಜನ್ಯಗಳಾದರೆ ಕಾಳಜಿ ವಹಿಸಿದ್ದೇನೆ, ಅಭಿಮಾನ ಚರ್ಚಿಸಿದ್ದೇನೆ, ಜನರ ಜೊತೆ ಸಾಮರಸ್ಯದಿಂದ ಬದುಕಬೇಕು ಸಮಾಜದಲ್ಲಿ ಅಂತಕ್ಕಂಥ ರೀತಿಯಲ್ಲಿ.